ಕೆರೆ ತಾಲೂಕು ಇಬ್ರಾಹಿಂಪುರ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಇಬ್ರಾಹಿಂಪುರ ಗ್ರಾಮದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಶಿಸ್ತುಬದ್ಧವಾದ ಹಾಗೂ ಧಾರ್ಮಿಕ ಶ್ರದ್ಧಾ ಭಾವನೆಯಿಂದ ನಡೆದ ಮೆರವಣಿಗೆಯಲ್ಲಿ ಮಹಿಳೆಯರು ಪೂರ್ಣ ಕುಂಭ ಕಲಶದೊಂದಿಗೆ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು ಅಯ್ಯಪ್ಪ ವೃತ್ತಧಾರಿಗಳು ಅಯ್ಯಪ್ಪನ ನಾಮಸ್ಮರಣೆಯೊಂದಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಶ್ರೀ ಅಯ್ಯಪ್ಪ ಸ್ವಾಮಿಯ ಶ್ರದ್ಧಾ ಕೇಂದ್ರವಾಗಿರುವ ಇಬ್ರಾಹಿಂಪುರ ಗ್ರಾಮದ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಶ್ರೀ ಅಯ್ಯಪ್ಪ ಸೇವಾ ಸಮಿತಿಯ ಆಶ್ರಯದಡಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಕಾರ್ಯಕ್ರಮ ಹಾಗೂ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯ ಮೈದಾನದಲ್ಲಿ ಎಲ್ಲಾ ಮಾಲಧಾರಿಗಳು ಅಯ್ಯಪ್ಪನ ಭಕ್ತಿಯಲ್ಲಿ ಮಗ್ನರಾಗಿ ಅಗ್ನಿ ಪ್ರವೇಶ ಮಾಡುತ್ತಾ ಸ್ವಾಮಿಯನ್ನು ನೆನೆಯುತ್ತಾ ಭಕ್ತಿಯಿಂದ ಕುದಿಯುತ್ತಿರುವ ಎಣ್ಣೆ ಸೇವೆಯನ್ನು ನೋಡಲು ಬಂದ ಗ್ರಾಮದ ಸಾವಿರಾರು ಭಕ್ತರ ಗಮನ ಸೆಳೆದಿತು ಸಂಸಾರ ಸಮೇತರಾಗಿ ಒಳ್ಳೆಯದನ್ನು ಬಯಸಿದ್ರಿ ನಲವತ್ತೆಂಟು ಜನ ಅರ್ಥ ಮಾಡೋದಾದ್ರೆ ಅಷ್ಟೇ ಮಾಡಿರಿ ಇಲ್ಲ ಮಾಡಲಿಕ್ಕೆ ಹೋಗ್ರಿ ದೂರ ಅಂತ ಅಯ್ಯಪ್ಪ ನಿಮಗೂ ಅದನ್ನು ನಲವತ್ತೆಂಟು ಜನ ಅರ್ಥ ಮಾಡೋದು ಅದನ್ನು ಅರ್ಧ ಮರ್ಧ ಎರಡು ದಿನ ಮೂರು ದಿನ ಹೋಗುವಾಗ ಸುಬ್ರಹ್ಮಣ್ಯ ಮಾಲೆ ಹಾಕೊಂಡು ಹೋಗಿ ಈ ರೀತಿ ವೃತ್ತಗಳನ್ನ ಯಾರು ಮಾಡಲಿಕ್ಕೆ ಹೋಗಬೇಡಿ ಈ ಅಗ್ನಿ ಸೇವೆ ಆಮೇಲೆ ಎಣ್ಣೆ ಸೇವೆ ಒಂದು ಉದ್ದೇಶ ಏನಪ್ಪ ಅಂತಂದರೆ ಭಗವಂತ ಅದನ್ನು ನಾವು ಇದು ಎಣ್ಣೆ ಕೈ ಹಾಕಿರೋದು ಅಯ್ಯಪ್ಪ ಸ್ವಾಮಿ ಆಶೀರ್ವಾದದಿಂದ ನಮಗೇನೂ ಆಗೋದಿಲ್ಲ ಅನ್ನುವಂಥದ್ದು ಒಂದು ಆಮೇಲೆ ಅಗ್ನಿ ಆಯೋದ್ರಿಂದ ನಮಗೇನು ಆಗೋದಿಲ್ಲ ಅಯ್ಯಪ್ಪ ಸ್ವಾಮಿ ನಮ್ಮ ಏನಿದ್ದಾನೆ ಅವನ ಆಶೀರ್ವಾದ ನಮ್ಮ ಮೇಲಿದೆ ಅನ್ನೋದನ್ನು ನಮ್ಮ ಸಾಧಿಸಿಕೊಳ್ಬೇಕು ಅಂದ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ದಯವಿಟ್ಟು ಮಾಲಾಧಾರ ಸಂಘದಲ್ಲೆಲ್ಲ ದಯವಿಟ್ಟು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ನಲವತ್ತೆಂಟು ಜನ ಅರ್ಥ ಮಾಡೋದಾದರೆ ಅಷ್ಟೇ ಈ ಮಾಲೆಯನ್ನು ಹಾಕಲಿ ಇಲ್ಲಾಂದರೆ ಹಾಕಲೇ ಕೊಡ್ಬೇಕು ಸ್ವಾಮಿಯೇ ಶರಣನೀಯಪ್ಪ ಬಂದಿದ್ದ ಭಕ್ತಾಭಿಮಾನಿಗಳು ನೋಡಿ ದರ್ಶನ ಪಡೆದು ಆನಂದ ಪುಳಕಿತರಾದರು ತದನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಗುರುಸ್ವಾಮಿಗಳಾದ ಶ್ರೀ ಪ್ರಭು ಗುರುಸ್ವಾಮಿಗಳು ಶ್ರದ್ಧೆ ನಿಷ್ಠೆ ಭಕ್ತಿಯಿಂದ 48 ದಿನ ವ್ರತ ಮಾಡಿ ಪರಿವಾರದೊಂದಿಗೆ ಅಯ್ಯಪ್ಪನನ್ನು ಮನದಲ್ಲಿ ನೆನೆಯಿರಿ ಅಯ್ಯಪ್ಪ ಎಲ್ಲರಿಗೂ ಒಳ್ಳೆಯದು ಮಾಡುತ್ತಾನೆ ಎನ್ನುತ್ತಾ ಆಡಂಬರ ಡಂಬಾಚಾರಕ್ಕೆ ಮಾಡಬಾರದೆಂದು ತಿಳಿಸಿದರು ಪೂಜಾ ಸಾನ್ನಿಧ್ಯವನ್ನು ವಹಿಸಿಕೊಂಡ ರಾಮರೆಡ್ಡಿ ಗುರುಸ್ವಾಮಿಗಳು ನವಲಗುಂದ ಸನ್ನಿಧಿಯ ಗುರುಸ್ವಾಮಿಗಳಾದ ನಿಂಗಪ್ಪ ಮುಳ್ಳೂರು ಹಾಗೂ ಗಂಗಾಧರ ಗುರುಸ್ವಾಮಿಗಳು ದೇವೇಂದ್ರಪ್ಪ ಮಲಗಿ ಗುರುಸ್ವಾಮಿಗಳು ಇವರ ನೇತೃತ್ವದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದ ಯಶಸ್ಸಿಗೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಸೇವಾ ಸಮಿತಿ ಅಯ್ಯಪ್ಪ ಸ್ವಾಮಿ ಭಕ್ತವೃಂದ ಅಯ್ಯಪ್ಪ ಮಾಲಧಾರಿಗಳು ಸ್ಥಳೀಯ ಭಕ್ತಾಭಿಮಾನಿಗಳು ಗ್ರಾಮದ ಮತ್ತು ಸುತ್ತಮುತ್ತಲ ನಾಗರಿಕರು ಭಕ್ತಾಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ಧರ್ಮ